ನನಗೇನು ಆಗಿಲ್ಲ ವಿಜಿ, ನಾನು ಆರಾಮಾಗಿ ಇದ್ದೀನಿ ನೋಡು. ಏನ್ ಆರಾಮಾಗಿದ್ಯಾ? ನಮ್ ಬರೋ ಸ್ವಲ್ಪ ತಡ ಆಗಿದ್ರೆ ನಿಂಗೇನಾಗಿರ್ತಿತ್ತು ಗೊತ್ತಾ? ಏನಾಗ್ತಿತ್ತು? ನನ್ ಪ್ರಾಣ ಏನ್ ಹೋಗ್ತಿರ್ಲಿಲ್ವಲ್ಲ. ಒಂದ್ ವೇಳೆ ನನ್ ಪ್ರಾಣ ಹೋಗ್ಬೇಕಂದ್ರು ಅದು ನಿನ್ ಮಡ್ಲಲ್ಲೇ ವಿಜಿ. ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿದ್ರೆ ಬಾರಿಸ್ಬಿಡ್ತೀನಿ. ಅಲ್ಲ ಗೀತಾ, ನಿನ್ ಸಾಯೋದಕ್ಕೆ ನಾನ್ ಬಿಡ್ತಿದ್ನ? ನನಗ್ ನಿಜವಾಗ್ಲೂ ನನ್ ಮೇಲೆ ಪ್ರೀತಿನೇ ಇಲ್ಲ. ಸಾರಿ ಗೀತಾ, ಯಾವ್ದೋ ಟೆನ್ಷನ್ ಅಲ್ಲಿ ಮರ್ತೋದೆ. ಯಾವ್ದೋ ಟೆನ್ಷನ್ ಅಲ್ಲಿ ಮರ್ತೋದೆ, ಈಗ ಟೆನ್ಷನ್ ಮಾಡ್ಕೊಂಡ್ರೆ ಏನೋ ಬಂತು. ಬೆಳಗ್ಗೆ ಅವಳು ಪ್ರೀತಿಯಿಂದ ಕಾಫಿ ತಂದಾಗ ಅದನ್ನ ಗಮನಿಸಿದ್ರೆ ಇಷ್ಟೊಂದ್ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೆ ಇರ್ಲಿಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಬಂದ್ ಸಾರಿ ಕೇಳ್ತಿದ್ದಾನೆ. ಗೀತಾ, ನೀನ್ ಇವನ್ ಸಾರಿನ ಅಕ್ಸೆಪ್ಟ್ ಮಾಡ್ಬೇಡ ಆಯ್ತಾ? ಅದೇಗ್ ಒಪ್ಕೋತಾಳೆ? ಅವಳ ಪ್ರೀತಿನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಎಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ಲು. ಬೆಳಗ್ಗೆಯಿಂದ ನಮ್ ಕೈಗೂ ಸಿಗದೆ ಒಬ್ಬಳೆಲ್ಲ ರೆಡಿ ಮಾಡ್ತಾ ಇದ್ಲು. ಅಂದ್ಮೇಲೆ ವಿಜಿ ಸಾರಿ ಕೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಾಳ ಅಲ್ವೇನೆ ಗೀತಾ? ಈ ತಮಾಷೆ ಎಲ್ಲ ಸಾಕು. ಮೊದಲು ಅವರಿಬ್ರಿಗೆ ಅವ್ರ ಪ್ರೇಮದ ಮಾತುಗಳನ್ನ ಹೇಳ್ಕೊಳಕ್ಕೆ ಅವಕಾಶ ಕೊಡಿ. ಈ ಪ್ರೀತಿ ಮಾಡೋನ ಡಿಸ್ಟರ್ಬ್ ಮಾಡೋದು, ನಿದ್ದೆ ಮಾಡೋನ ಏರ್ಸೋದು, ಎರಡೂ ತಪ್ಪು. ನಾನಂತೂ ನಮ್ಮ ಅಳಿಯನ ಪರ. ಅಳಿಯಂದ್ರೆ ಗೀತಾ ನಿಮ್ಮನ್ನ ಕ್ಷಮಿಸ್ಬೇಕು ಅಂದ್ರೆ ನೀವು ಗೀತಾಗೆ ಪ್ರಪೋಸ್ ಮಾಡಬೇಕು. ಆಹಾ, ನಾಚಿಕೆ ನೋಡು. ಪಾಪ, ನಮ್ ಗೀತನ ಅಷ್ಟೊಂದ್ ಗೋಳ ಹೇಳ್ಕೊಂಡಿರೋದಕ್ಕೆ ಈಗ ನೀನ್ ನಮ್ ಮುಂದೆ ಪ್ರಪೋಸ್ ಮಾಡ್ಲೇಬೇಕು. ಈಗ್ಲೂ ಅವಳಿಗೆ ನನ್ ಮೇಲೆ ಏನ್ ಕೋಪ ಇಲ್ಲ ಅಲ್ವಾ ಗೀತಾ? ಇಲ್ಲ, ಅಪ್ಪ ಹೇಳ್ದಾಗೆ ವಿಜಿ ಮೇಲೆ ನನ್ಗೆ ಕೋಪ ಹೋಗಿಲ್ಲ. ಹೌದು, ಕೋಪ ಹೋಗಿಲ್ಲ. ಹೌದಾ? ಛತ್, ನಾನು ಇವಾಗ ಸಾರಿ ಕೇಳ್ತೀನಿ. ನನಗೆ ಇಷ್ಟೇ ಬೇಕಾಗಿರುತ್ತೆ ವಿಜಿ, ನೀನ್ ನನ್ನ ಹೇಗೆ ಪ್ರೀತಿ ಮಾಡ್ತಾನೆ ಇರ್ಬೇಕು. ಈ ಖುಷಿ ನೋಡೋದಕ್ಕೆ ಕಣ, ನಾವು ಕಾಯ್ತಾ ಇದ್ವಿ. ಈಗ ಮನ್ಸಿಗೆ ನೆಮ್ಮದಿ ಆಯ್ತು. ನಿಮ್ ಪ್ರೀತಿ ಕೊನೆವರೆಗೂ ಹೀಗೆ ಇರ್ಲಿ. ನೀವಿಬ್ರು ಹೀಗೆ ನೂರ್ ಕಾಲ ಸುಖವಾಗಿ ಬಾಳಿ. ನಿಮ್ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳೋದ್ ಬೇಡ. ಏನು, ನನ್ ಬಗ್ಗೆನೆ ಯೋಚನೆ ಮಾಡ್ತಿದ್ಯಾ? ಮಾಡ್ಲೇಬೇಕಲ್ವಾ? ನಿನಗ್ ಅದ್ ಬಿಟ್ರೆ ಬೇರೆ ಏನ್ ಕೆಲ್ಸ ಇದೆ? ಏಯ್, ನಿನ್ನ ಬಗ್ಗೆ ನಾನ್ ಯಾಕೆ ಯೋಚನೆ ಮಾಡ್ಲಿ? ಯೋಚನೆ ಮಾಡದೇ ಇದ್ರು ಇನ್ ಮುಂದೆ ಯೋಚನೆ ಮಾಡ್ಲೇಬೇಕಲ್ವಾ? ಯಾಕಂದ್ರೆ ಇನ್ ಮುಂದೆ ನೀನು, ನನ್ ಮುಂದೆ ಸೋಲ ಸಮಯ ಬಂತಲ್ಲ, ಅದಕ್ಕೆ. ಬಾಯಿಗ್ ಬಂದ ಹಾಗೆ ಮಾತಾಡ್ಬೇಡ. ಈ ಭಾನುಮತಿಗೆ ಸೋಲು ಅಂದ್ರೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋದನ್ನ ಹೇಳ್ಕೊಡೋದಕ್ಕೆ ಈ ಗೀತ ಇರೋದು. ನೀನ್ ನನ್ ರೂಮಗ್ ಬಂದಾಗ ಏನೋ ಕಿತಾಪತಿ ಮಾಡ್ತೀಯ ಅಂತ ಗೊತ್ತಿತ್ತು, ಆದ್ರೆ ಈ ಲೆವೆಲಾಗ ಮಾಡ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆದ್ರೂ ನೀನ್ ಮಾಡಿದ್ದು ಒಂಥರ ಒಳ್ಳೇದೇ ಆಯ್ತು. ನೀನು ನನ್ ವಿಜಿನ ನನ್ನಿಂದ ದೂರ ಮಾಡ್ಬೇಕು ಅಂತ ನೋಡ್ದೆ, ಆದ್ರೆ ಪಾಪ ನೀನ್, ಆ ಪ್ಲಾನು ಫ್ಲಾಪ್ ಆಯ್ತು. ಅದಕ್ಕೆ ನಿನ್ ಮುಖಾನ ಮೆಣಸಿನ್ಕಾಯಿ ತಿಂದವಳ ತರ ಮಾಡ್ಕೊಂಡು ಇಲ್ಲೊಬ್ಳೆ ನಿಂತಿದ್ಯಾ? ಅವ್ನ ನಾಲ್ಕು ಪ್ರೀತಿ ಮಾತುಗಳನ್ನ ಆಡ್ದ ಅಂದ ತಕ್ಷಣ ಅವ್ನ್ ನಿನ್ನವನಾಗ್ಬಿಟ್ಟ ಅಂತ ಮೆರಿಬೇಡ ಕಣೆ. ನಿನ್ನಿಂದ ಅವನನ್ನ ದೂರ ಮಾಡೋದಕ್ಕೆ ನನ್ನ ಹತ್ರ ನೂರಾರು ದಾರಿಗಳಿದೆ. ಅದು ನಿನ್ ಭ್ರಮೆ. ಇಷ್ಟ ದಿನ ಇದ್ದ ಕತೆನೆ ಇನ್ನೂ ಮುಂದುವರಿಯತ್ತೆ ಅಂತ ಅನ್ಕೋಬೇಡ ಭಾನುಮತಿ. ಇನ್ ಮುಂದೆ ಶುರು ಆಗದೆ ಬೇರೆ ಕತೆ. ಸುಧಾ, ವಿಧಿ ಎಷ್ಟು ವಿಚಿತ್ರ ಅಲ್ವಾ? ಹೌದು ಚಂದು, ಆ ಪಾಪಿ ಭಾನುಮತಿ ಗೀತೆಯಿಂದ ವಿಜಿನ ದೂರ ಮಾಡಕ್ ಎಷ್ಟು ಪ್ರಯತ್ನ ಪಟ್ರು, ಆ ಪ್ರಯತ್ನದಿಂದ ಅವರಿಬ್ರು ಮತ್ತಷ್ಟು ಹತ್ರ ಆಗುವಾಗಾಯ್ತು ನೋಡು. ದೂರ ಆಗಿದ್ರೆ ತಾನೆ ಹತ್ರ ಆಗೋದು, ಅವಳು ಅನ್ಕೊಂಡ ಹಾಗೆ ದೂರ ಆಗಿರ್ತಿತ್ತು. ಆದ್ರೆ ಗೀತಾ ವಿಜಿ ಬಂದ, ಶತ್ರುತ್ವದಿಂದ ಶುರುವಾಗಿದ್ದು ಈಗ ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಸ್ಟ್ರಾಂಗ್ ಆಗಿದೆ. ನಿನ್ ಮಾತು ನಿಜ ಚಂದು, ಆ ಭಾನುಮತಿ ಏನೇ ಪ್ರಯತ್ನ ಮಾಡಿದ್ರು ವಿಜಿ ಗೀತನ ದೂರ ಮಾಡೋಕ್ ಸಾಧ್ಯನೇ ಇಲ್ಲ. ಆದ್ರೆ ಆ ಪಾಪಿ ಮುಖವಾಡ ಧರಿಸಿ ನಾಟಕ ಮಾಡ್ತಿದ್ದಾಳೆ ಅನ್ನೋ ಸತ್ಯ ವಿಜಿಗೆ ಯಾವಾಗ ಅರ್ಥ ಆಗೋದು? ಸುಧಾ, ಹಚ್ಚಿರೋ ಬಣ್ಣ ಕರಗಿಸೋಕೆ ಮಳೆ ರೂಪದಲ್ಲಿ ಆ ಭಗವಂತ ಬಂದೇ ಬರ್ತಾನೆ. ಆಗ ಅವಳ ನಿಜ ರೂಪ ಏನು ಅನ್ನೋದನ್ನ ಅರ್ಥ ಮಾಡಿಸ್ತಾನೆ ಚಂದು.
ಒಳ್ಳೇದಕ್ಕೆ ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗತ್ತೆ ತಾನೆ. ನಿಮ್ ಸಿಗ್ನೇಚರ್ ಅವಶ್ಯಕತೆ ಇಲ್ಲ, ಬೇಕಿರೋದು ವಿಜಯ್ ಸರದು. ಯಾಕೆಂದರೆ ಪ್ರತಿಯೊಂದು ಜವಾಬ್ದಾರಿ ಇರೋದು ವಿಜಯ್ ಸರ್ ಹೆಸರಿನಲ್ಲಿ, ಹಾಗಾಗಿ ಅವ್ರ ಸಿಗ್ನೇಚರೇ ಆಗಬೇಕು. ಮೇಡಮ್, ವಿಜಯ್ ಸರ್ನ ಬರಕ್ಕೆ ಹೇಳ್ತೀರಾ? ಹಾಂ, ಒಂದು ನಿಮಿಷ. ವಿಜಯ್, ವಿಜಯ್ ಬರ್ತಾನೆ. ಅಲ್ಲ ಸರ್, ಇನ್ನೊಂದ್ಸಲ ನೋಡಿ, ಅಣ್ಣ ಒಬ್ಬರೇ ಸೈನ್ ಮಾಡಿದ್ರೆ ಸಾಕ? ಸಾಕು ಸರ್. ನೋಡಿ, ಸೂರ್ಯಪ್ರಕಾಶ್ ಸರ್ ತೀರ್ಕೊಂಡ ಮೇಲೆ ಪ್ರತಿಯೊಂದು ಜವಾಬ್ದಾರಿನೂ ವಿಜಯ್ ಸರ್ದೇ. ಅಂದಮೇಲೆ ಈ ವಿಚಾರದಲ್ಲಿ ಅಷ್ಟೇ ಅಲ್ಲ, ಕಂಪನಿ ಸಂಬಂಧಪಟ್ಟ ಯಾವುದೇ ವಿಚಾರದಲ್ಲಾದರೂ, ಕಂಪನಿಯ ಬಗ್ಗೆ ಅಥವಾ ಆಸ್ತಿ ಪಾಸ್ತಿ ಯಾವುದ್ರ ಬಗ್ಗೆ ಆದರೂ ವಿಜಯ್ ಸರ್ದೇ ಸಿಗ್ನೇಚರ್ ಆಗಬೇಕು. ಹಾಯ್, ನಮಸ್ತೆ. ಇದೆಲ್ಲ ಫೈಲು? ಥ್ಯಾಂಕ್ ಯು. ಯೋಗ್ಯತೆಗೆ ಸಿಕ್ಕಿರೋ ಸ್ಥಾನ ಇದೆನಾ ಸರ್? ಹೆಸರಿಗಷ್ಟೇ ಸೂರ್ಯಪ್ರಕಾಶ್ ಮಗ, ಆದ್ರೆ ಅಧಿಕಾರ ಇಲ್ಲ ಅವನು. ಅಂದ್ರೆ ನನ್ನ ಜೀವನ ಇಡೀ ಅವ್ನ ಕಾಲ್ ಕೆಳಗೆ ಬದುಕ್ಬೇಕಾ? ಪ್ರತಿಯೊಂದಕ್ಕೂ ನಾನು ಅಣ್ಣ ಹೇಳೋ, ಅದು ಖರ್ಚಿಗೆ ಸ್ವಲ್ಪ ಕಾಸು ಬೇಕಿತ್ತು. ಎಷ್ಟು? 10,000. ಲಾಸ್ಟ್ ವೀಕ್ ತಾನೇ ಇಸ್ಕೊಂಡಿದ್ದೆ, ಅದೇನ್ ಮಾಡ್ದೆ? ಅಂದ್ರೆ ನನ್ ಸಿಂಗಲ್ ರುಪ್ಪಿಗೂ ಅವ್ರ ಮುಂದೆ ಕೈ ಚಾಚಬೇಕಾಗತ್ತೆ, ನಾನ್ ಮಾಡೋ ಖರ್ಚಿಗೆಲ್ಲ ಲೆಕ್ಕ ಕೊಡ್ಬೇಕಾಗತ್ತೆ, ಅವ್ನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಾಗತ್ತೆ. ಕಿರಣ್, ಏನ್ ಮಾಡ್ತಿದ್ಯಾ? ಜೀವನದಲ್ಲಿ ಓದಂತೂ ಉದ್ಧಾರ ಆಗಿಲ್ಲ, ಜವಾಬ್ದಾರಿ ಕೊಟ್ರೆ ಅದನ್ನ ನಿಭಾಯಿಸ್ತೀಯೋ ನಂಬಿಕೆನೂ ಇಲ್ಲ. ಅಂದಮೇಲೆ ಮೊಬೈಲ್ ಹಿಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ತಿಂದಿರೋ ಜೀರ್ಣ ಆಗೋಕೆ ಏನಾದ್ರು ಒಂದು ಕೆಲಸ ಮಾಡು. ಅಣ್ಣ, ಈಗ ತಾನೇ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೋಬಂದೆ. ಒಂದ್ಸತಿ ತಿಂಡಿ ತಿಂದ್ರೆ ಸಾಕ? ಒಂದ್ ಕೆಲಸ ಮಾಡಿದ್ರೆ ಸಾಕ? ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸ್ ಕರ್ಕೊಂಡು ಹೋಗಿ ಅದು ಮುಗಿಯೋವರೆಗೂ ಅಲ್ಲೇ ಇದ್ದು ಜೋಪಾನ್ ಮಗ ಕರ್ಕೊಂಬಾ. ನಾನು ಹೀಗೆ ಇದ್ರೆ ಅವ್ನು ಹೇಳ್ದಾಗ ಬೇಯಿಸ್ಕೊಂಡು ಅವ್ನ ಮಕ್ಕಳನ್ನ ನೋಡ್ಕೊಂಡು ಅವ್ನ ಕೈ ಕೆಳಗೆ ಬಿದ್ದಿರ್ಬೇಕಾಗತ್ತೆ. ಇಲ್ಲ ಇಲ್ಲ, ಅದು ಸಾಧ್ಯ ಇಲ್ಲ. ಒಂದ್ ತೀರ್ಮಾನಕ್ಕೆ ಬರ್ಬೇಕು. ಹೆಸ್ರಿಗೆ ಮಾತ್ರ ನಾನು ಸೂರ್ಯಪ್ರಕಾಶ್ ಮಗ ಆಗಿದ್ರೆ ಸಾಧ್ಯ ಇಲ್ಲ, ಅಧಿಕಾರನೂ ಕಿತ್ಕೋಬೇಕು. ನನ್ನ ಯೋಗ್ಯತೆಗೆ ಈ ಸಮಾಜದಲ್ಲಿ ಒಂದು ಸ್ಥಾನ ಪಡ್ಕೊಳ್ಳೋಕ್ಕಾಗಿಲ್ಲ ಅಂದಮೇಲೆ ಅಪ್ಪನ ಹೆಸರು ಇರಲೇಬೇಕು. ಇದಕ್ಕೊಂದು ನಿರ್ಧಾರ ಮಾಡಿ ಇವತ್ತೇ ಇತ್ಯರ್ಥ ಮಾಡ್ಕೋಬೇಕು. ವಿಜಯ್, ಗೀತಾ, ಬೇಗ ಬನ್ನಿ, ಟೈಮ್ ಆಯ್ತು. ಹಾ, ಬಂದ್ವಿ ಅತ್ತೆ. ಅಂದ್ರ ಹೊರಡಣ ಅತ್ತೆ? ಅಪ್ಪ ಅಮ್ಮ ಎಲ್ಲಿ? ಅವ್ರ ಕೆಳಗಡೆ ನಮ್ಗೋಸ್ಕರ ಕಾಯ್ತಾ ಇದ್ದಾರೆ, ಬನ್ನಿ ಹೊರಡಣ. ಒಂದ್ ನಿಮಿಷ ಅಮ್ಮ. ಯಾಕ್ ವಿಜಿ, ಏನಾದ್ರೂ ಮರ್ತಿದ್ಯಾ? ಇಲ್ಲ ಗೀತಾ, ಜೊತೆಲಿ ಅಮ್ಮನ ಕರ್ಕೊಂಬರೋಣ ಅಂತ. ಗೀತಾ, ಏನಿದು? ಅತ್ತೆ, ಈಗ ನಾವೇನಾದ್ರೂ ಭಾನುಮತಿ ಬರೋದ್ ಬೇಡ ಅಂತ ಹೇಳಿದ್ರೆ ವಿಜಿನೂ ಖಂಡಿತವಾಗ್ಲೂ ಬರಲ್ಲ. ಅವಳ ಮುಂದೆ ವಿಜಿಗೆ ಬುದ್ಧಿ ಹೇಳಕ್ಕಾಗಲ್ಲ, ಅದಕ್ಕೆ ದೇವಸ್ಥಾನದ ನೆಪದಲ್ಲಿ ಹೊರಗಡೆ ಕರ್ಕೊಂಡು ಹೋಗಿ ಹೇಳೋಣ ಅಂದ್ರೆ
ಎಲ್ಲ ಉಲ್ಟಾ ಆಗ್ತಿದೆಯಲ್ಲಮ್ಮ. ಬಂದ ವಿಜಿ. ಅಮ್ಮ, ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ನೀವು ಬನ್ನಿ ಜೊತೆಗೆ ಹೋಗೋಣ. ಇಲ್ಲ ವಿಜಿ, ನೀವೆಲ್ಲ ಹೋಗ್ಬಿಟ್ಟು ಬನ್ನಿ, ನನಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ. ಬ್ಯಾಂಕ್ಗ ಯಾಕತ್ತೆ? ನನ್ನ ಅಕೌಂಟ್ ಫ್ರೀಸ್ ಆಗಿತ್ತಲ್ಲಮ್ಮ, ವಿಜಯ್ ಅದನ್ನ ಓಪನ್ ಮಾಡಿಸಿದ್ದಾನೆ, ಆದರೂ ಯಾಕೋ ವರ್ಕ್ ಆಗ್ತಿಲ್ಲ.